ನೀವು ಏನು ಭೇಟಿ ಕೊಟ್ಟರೆ ಬಲ ಎಡಭಾಗದಲ್ಲಿ ಒಂದು ಅಂಗಡಿ ಸಿಗುತ್ತೆ, ಗ್ರಾಮೀಣ ಅಂಗಡಿ, ಗ್ರಾಮೀಣ ಕರಕುಶಲ ಉದ್ಯಮದ ಕಡೆ ಸೇಮ್. ಇಲ್ಲಿ ನಾವು ಹಳ್ಳಿಯ ಗ್ರಾಮೀಣ ಇಡೀ ಗ್ರಾಮೀಣತೆಯನ್ನು ನಾವು ಈ ಒಂದು ಅಂಗಡಿಯಲ್ಲಿ ಕಾಣ್ಬೋದು. ವಿಶೇಷ ನಗರ, ಹಾಗೆಯೇ ಬನಶಂಕರಿ, ಆರ್ ಎಮ್ ಯು ಸೆಕೆಂಡ್ ಸ್ಟೇಜ್, ಹೀಗೆ ಅನೇಕ ಭಾಗಗಳ ತನ್ನದೇ ಆಗಿರ್ತಕ್ಕಂಥ ವಿಭಾಗಗಳನ್ನು ಹೊಂದಿದ್ದು ಭಾಳ ಇವತ್ತು ಈ ಒಂದು ಮೇಳದಲ್ಲಿ ಆಕರ್ಷಣೀಯವಾಗಿದೆ. ಸ್ವತಃ ಈ ಅಂಗಡಿಯ ಮಾಲೀಕರಾಗಿರ್ತಕ್ಕಂತಹ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಗಂಗಾಧರ್ ಮೂರ್ತಿ ಅಂತ. ಸರ್ ಸರ್ ಏನು ವಿಶೇಷತೆ ನಿಮ್ಮ? ಸರ್, ನಮ್ಮದು ಮೊದಲೇ ಹೇಳಿದಂಗೆ ಗ್ರಾಮೀಣ ಅಂಗಡಿ. ಸೊ ಗ್ರಾಮೀಣ ಪ್ರದೇಶದಲ್ಲಿ ನೈಸರ್ಗಿಕವಾಗಿ ಏನು ಸಿಗುತ್ತೋ ಅಲ್ಲಿ ನಾ ಜನಗಳು ಏನು ಮಾಡೋಕ್ಕೆ ಸಾಧ್ಯನೋ ಆಗಿನ ಭಾಗಗಳಲ್ಲಿ, ಅಂದರೆ ಉದಾಹರಣೆಗೆ ಈಗ ನೀವು ಹೇಳಿದ್ರಿ ಮಂಡ್ಯ ಹಳೆ ಅಂತ ಹೇಳಿದ್ರಿ, ಅದು ಮಲೆನಾಡು ಕಡೆ ಹೆಚ್ಚು ಬೆಳೆಸ್ತಾರೆ, ಅಲ್ಲಿ ನೇಚರಲ್ಲೇ ಸಿಗುವಂಥ ಪದಾರ್ಥ. ಆ ಥರ ಕೆಲವೊಂದು ಈಗ ಭಟ್ಕಳದಲ್ಲಿ ಲಾವಾಂಚ ಹೆಚ್ಚು ಬೆಳೀತಾರೆ, ಅಲ್ಲಿಂದ ಮಾಡಿರುವಂಥ ಗಣೇಶಗಳು ನೋಡಿ ನೋಡಿದಿರಿ ನೀವೆಲ್ಲ. ಸೊ ಆ ಥರ ನಮ್ಮ ಕರ್ನಾಟಕ ಇಡೀ ಭಾಗದಲ್ಲಿ ಏನೆಲ್ಲ ನ್ಯಾಚುರಲಾಗಿ ಸಿಗುತ್ತೋ ಅಲ್ಲಿಂದ ಏನೆಲ್ಲ ಪ್ರಾಡಕ್ಟ್ ಮಾಡಿರ್ತಾರೋ ಆ ಪ್ರಾಡಕ್ಟ್, ಅಂದರೆ ಅವ್ರು ಮಾರುಕಟ್ಟೆ ಮಾಡೋಕ್ಕಾಗದೇ ಇರೋ ಗ್ರೂಪ್ ಮಾಡಿಕೊಂಡು ನಾವೇ ಒಂದು ಗ್ರೂಪ್ ಮಾಡಿ ಗ್ರಾಮೀಣ ಕರಕುಶಲ ಉದ್ಯಮ ಅಂತ ಒಂದು ಗ್ರೂಪ್ ಮಾಡಿಕೊಂಡು ಅಲ್ಲಿಂದ ಈ ಥರ ಮೇಳಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ತೀವಿ. ಇಲ್ಲಿ ವಿಶೇಷ ಏನಂದರೆ ಗ್ರಾಮೀಣ ಅಂಗಡಿ ಇಲ್ಲಿ ಎಲ್ಲ ಒಂದೇ ಜಾಗದಲ್ಲಿ ಸಿಗೋ ಅನ್ನೋ ಪದಾರ್ಥಗಳೇ ಆಗಿರ್ತವೆ. ಸರ್, ಒಟ್ಟು ಮಲೆನಾಡು ಭಾಗ ಆಗಿರ್ಬೋದು, ಬೇರೆ ಭಾಗವಾಗಿರ್ಬೋದು, ಒಟ್ಟಾರೆ ಗ್ರಾಮೀಣತೆಯನ್ನು ಬಿಂಬಿಸ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಇಲ್ಲಿ ಕಂಡುಬರ್ತವೆ. ಒಟ್ಟಾರೆಯಾಗಿ ಈ ಗ್ರಾಮೀಣ ಅಂಗಡಿ ಈ ಮೇಳದಲ್ಲಿ ಎಲ್ಲರ ಗಮನ ಸೆಳೀತದೆ. ಮಲೆನಾಡಿನ ಮನೆಗಳಲ್ಲಿ ಭತ್ತದ ತೆನೆಯ ಮೂಲಕ ಒಂದು ಶೃಂಗಾರ ತೋರಣವನ್ನು ರಚಿಸಿರ್ತಕ್ಕಂಥ ನೋಡಬಹುದು. ಹಾಗೆಯೇ ಗುಬ್ಬಿಗೂಡು, ಇದು ನ್ಯಾಚುರಲ್ ಆಗಿರ್ತಕ್ಕಂಥ ಗುಬ್ಬಿಗೂಡನ್ನು ಕೂಡ ನಾವು ನೋಡ್ಬೋದು. ನ್ಯಾಚುರಲ್ ಟೈಪಲ್ಲೇ ಒಂದು ಗುಬ್ಬಿಗೂಡನ್ನು ಕೂಡ ಇಲ್ಲಿ ನಾವು ಕಾಣ್ಬೋದಾಗಿದೆ. ವಿಶೇಷವಾಗಿ ಸಿರಿಧಾನ್ಯಗಳನ್ನು ತಯಾರಿಸಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಕೂಡ ಇಲ್ಲಿ ಕಂಡುಬರ್ತವೆ, ಜೊತೆಗೆ ಸಾವಯವ ಪದಾರ್ಥ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.